ಎಂಪಿ ಚುನಾವಣೆಗೆ ಬಂದ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ಆಫರ್ ಮಾಡಿತ್ತು, ಮಂಡ್ಯ ಬೆಳಗಾವಿಗೆ ಬೆಂಗಳೂರು ಉತ್ತರ ಅಂತ ಹೇಳಿ ಬೆಂಗಳೂರು ಉತ್ತರ ಯಾವಾಗ ಅದನ್ನ ನಿರಾಕರಣೆ ಮಾಡಿದ್ವಿ. ಮತ್ತೆ ಇದೀಗ ಬಿಜೆಪಿ ಏನಾದರೂ ನಿಮ್ಗೆ ಮಂಡ್ಯ ಬೆಳಗ್ಗೆ ಜೆಡಿಎಸ್ ಬಿಟ್ಟು ಕೊಡ್ತೀವಿ ಬೆಂಗಳೂರು ಉತ್ತರಕ್ಕೆ ಹೋಗಿ ಅಂತ ಅಂತ ನಿಮ್ಮ ಆನ್ಸರ್ ಏನಿರುತ್ತೆ? ನೀವು ಆವತ್ತೇ ನನ್ನ ಆನ್ಸರಿಂದಾನೇ ನೀವು ಅದನ್ನ ತಿಳ್ಕೊಳ್ಬೇಕು. ನಾನು ಯಾವ ಒಂದು ಎಂ ಪಿ ಸ್ಥಾನನೂ ಇಲ್ಲ, ಏನೂ ಇರಲಿಲ್ಲ, ಒಂದು ರಾಜಕೀಯದಲ್ಲಿ ನನಗೆ ಏನೂ ಒಂದು ಸ್ಥಾನ ಇರಲಿಲ್ಲ. ಆವಾಗಲೇ ನಾನು ಅದನ್ನು ನಿರಾಕರಿಸಿದಾಗ, ಇವಾಗ ನಾನು ಒಂದು ಸಿಟ್ಟಿಂಗ್ ಎಂ ಪಿ ಇದ್ದೀನಿ, ನಾನು ಯಾಕೆ ಆಫರ್ ತಗೋಬೇಕು, ಬೇರೆ ಕಡೆ ನಾನು ಯಾಕೆ ಹೋಗಬೇಕು? ನನಗೆ ಈ ಸ್ಥಾನ ಕೊಟ್ಟಿದ್ದು ಮಂಡ್ಯ ಜಿಲ್ಲೆಯ ಜನತೆ, ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಜವಾಬ್ದಾರಿ ಕೊಟ್ಟಿದ್ದು, ಈ ಒಂದು ಗೌರವ ಕೊಟ್ಟಿದ್ದು, ಈ ಒಂದು ಆಶೀರ್ವಾದ ಮಾಡಿದ್ದು ಮಂಡ್ಯ ಜಿಲ್ಲೆ. ಹೌದು, ಅದನ್ನ ನಾನು ಪದೇ ಪದೇ ಹೇಳಿದ್ದೀನಿ ಎಷ್ಟು ಸತಿ. ಇಲ್ಲೇನೆ ನಾನು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಅದಕ್ಕಿಂತ ಇನ್ನೇನು ಕನ್ಫರ್ಮ್ ಮಾಡ್ಬೇಕಪ್ಪ, ರಕ್ತದಲ್ಲಿ ಬರೀಬೇಕಾ ನಾನು? ಅಲ್ಲ, ನಾನೇನು ಇಲ್ಲಿ ಎಂ ಎಲ್ ಎ ಅಲ್ಲ, ಎಂ ಪಿ ಅಲ್ಲ. ಇದನ್ನ ನಾನು ಇಲ್ಲೇ ಹೇಳಿದ್ದೀನಿ, ನಾನು ರಾಜಕಾರಣ ಬಿಡೋಕೆ ರೆಡಿ, ನನ್ನ ಸಿದ್ಧಾಂತ, ನನ್ನ ನಂಬಿರೋ ಸ್ವಾಭಿಮಾನ ನಾನು ಬಿಡಲ್ಲ ಅಂತ ಹೇಳಿದ್ದೀನಿ. ಅದರಲ್ಲೇ ನಿಮ್ಗೆ ಅರ್ಥ ಆಗಿರಬೇಕು, ನಾನು ರಾಜಕಾರಣ ಮಾಡಬೇಕು ಅಂತ ಇದ್ರೆ ಬರೀ ರಾಜಕಾರಣಕ್ಕೋಸ್ಕರ, ನಾನು ಬೆಂಗಳೂರು ಆದರೂ ಸರಿ, ಮೈಸೂರು ಆದರೂ ಸರಿ, ಎಲ್ಲಾದರೂ ಸರಿ ಅಂತ ಯಾವತ್ತೇ ನಾನು ಹೇಳ್ತಾ ಇದ್ದೆ. ನಾನು ಬಂದಿರೋದು ರಾಜಕಾರಣಕ್ಕಾಗಿ ಅಲ್ಲ, ನಾನು ಬಂದಿರೋದು ಮಂಡ್ಯ ಜನ ನಮ್ಮ ಕುಟುಂಬದ ಮೇಲೆ ಇಟ್ಟಿರೋ ಅಂಥ ಪ್ರೀತಿ, ಆ ಒಂದು ಋಣ, ಆ ಒಂದು ವಿಶ್ವಾಸಕ್ಕೆ ನಾನು ಬಂದಿರೋದು ಹೊರತು, ನಾನೇನೋ ನನ್ನ ವಿಷಯ, ನನ್ನ ರಾಜಕೀಯ ಭವಿಷ್ಯ ಅಲ್ಲ, ನನ್ನ ಮಗನ ರಾಜಕೀಯಕ್ಕೆ ಏನೋ ಒಂದು ದಾರಿ ಮಾಡಿಕೊಡುವಂಥ ಕೆಲಸ, ಅದನ್ನು ಯಾವತ್ತೂ ನಾನು ಆ ಉದ್ದೇಶ ಇಟ್ಕೊಂಡು ಬಂದವಳಲ್ಲ. ಹಂಗಾಗಿ ನಿಮಗೆ ಬೇರೆ ರಾಜಕಾರಣ, ಬೇರೆಯವರು ಏನೇನೋ ಮಾಡ್ತಿರ್ಬೋದು, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ. ಬಟ್ ಅದೇ ದೃಷ್ಟಿಯಿಂದ ನನ್ನನ್ನು ನೋಡಿದ್ರೆ ನಿಮಗೆ ಆ ಉತ್ತರ ಸಿಗೋದಿಲ್ಲ, ಯಾಕೆಂದರೆ ನಾನು ಆ ಒಂದು ಹಾದಿಯಲ್ಲಿ ನಾನು ಹೋಗೋಳಲ್ಲ. ಹೌದು, ಖಂಡಿತ ಇಲ್ಲಿ ನಾನು ಮಂಡ್ಯ ಜಿಲ್ಲೆಯ ಸೊಸೆ. ನಾನು ಮಂಡ್ಯ ಜಿಲ್ಲೆಯಲ್ಲೇ ನಮ್ಮ ಅಂಬರೀಷ್ ಅವರು 3 ಬಾರಿ ಎಂ ಪಿ ಆಗಿರೋದು, ಎಮ್ ಎಲ್ ಎ ಆಗಿರೋದು, ಮಿನಿಸ್ಟರ್ ಆಗಿರೋದು, ಅಲ್ಲಿ ಕೇಂದ್ರದಲ್ಲಿರ್ಬೋದು, ಇಲ್ಲಿ ರಾಜ್ಯದಲ್ಲಿರ್ಬೋದು, ಅವ್ರಿಗೆ ಇಷ್ಟೊಂದು ಪ್ರೀತಿ ಕೊಟ್ಟು ಒಂದು ಬೆಳೆಸಿರೋ ಅಂಥ ಜನ, ಆ ಜನರನ್ನ ನಾನು ಯಾಕೆ ಬಿಟ್ಟು ಹೋಗಬೇಕು?